ಹಲೋ ಬೇಬಿ, ನಿನ್ ಬೇಜಾರ ಆಗಲ್ಲ ಅಂದ್ರೆ ಒಂದ್ ಮಾತು ಕೇಳ್ತೀನಿ. ಹಾಗೆ ಕೇಳು. ಒಂದ್ ಕಿಸ್ ಕೊಡು. ಆಗಲ್ಲ ಆಗಲ್ಲ. ಪ್ಲೀಸ್ ಪ್ಲೀಸ್, ನಾಳೆ ನಿನ್ನ ಜ್ಯುವೆಲರ್ ಶಾಪ್ ಕರ್ಕೊಂಡು ಹೋಗ್ತೀನಿ, ನಿನ್ ಫೇವರೇಟ್ ಡ್ರಿಂಕ್ ಕೊಡಿಸ್ತೀನಿ. ಪ್ಲೀಸ್ ಪ್ಲೀಸ್, ನಿನ್ ಫೇವರೇಟ್ ಡ್ರಿಂಕ್ ಕೊಡಿಸ್ತೀನಿ. ಒಂದ್ ಕಿಸ್. ಅಣ್ಣ ಕಿಸ್ ನಾ ಕೊಡ್ತೀನಿ. ನನ್ ಕಿಸ್ ತು ಬರೀ ನನ್ 19 ಹೇಳು. ಬರೀ 19. ರೀ, ಎಲ್ಲಿಗೆ ಹೊಂಟ್ರಿ? ಕಣ್ಣು ಚೆಕ್ ಮಾಡ್ಸಕ್ ಹೊಂಟೇನಿ. ಯಾಕ್ರಿ? ನಿನ್ನಲ್ಲಿ ಅಂತದೇನ್ ನೋಡಿ ಮದುವೆ ಆದ್ನಿ ಅಂತ. ನೀ ನಿನ್ ರಕ್ತದ್ಲೆ ನನಗ ಐ ಲವ್ ಯು ಅಂತ ಲೆಟರ್ ಬರ್ದ್ ಕಳ್ಸಿದ್ದೆಲ್ಲ ನಿನ್ಗ್ ಬಾಳ ತ್ರಾಸ್ ಆಗಿರ್ಬೇಕಲ್ಲ. 40-50 ಸೊಳ್ಳಿ ಹೊಡ್ಯಾಣ ತ್ರಾಸ ಆಗ್ಲಾರ್ದ ಇರ್ತೈತೆನ್ ಮತ್ತ? ಹೇ ಫೋನ್ ಇಡ ನಾಯಿ ಅಂತವ್ನ, ಅದು ನಿಂದ ರಗತ್ತಂತ ಹೇಳಿ ನಾ ಚೀಟಿಗೆ 20 ಸಲ ಕಿಸ್ ಕೊಟ್ಟಿನಿ. ಹಲೋ ಗೂಗಲ್, ಎಲ್ಲರೂ ಎಲ್ಲ ತರ ಕೇಳಿದರು, ಆದರೆ ಹೆಂಡತಿಯನ್ನು ತವರು ಮನೆಗೆ ಕಳಿಸುವ ವಿಧಾನ. ಅಲ್ಲಿ ನಿಮ್ ಹುಡುಗಿಯರ್ದ ಏನ್ ಪ್ರಾಬ್ಲಮ್ ಅನ್ನೋದ ಗುರ್ತಾಗವಲ್ತು ನನಗ. ನೀವ ಬಾಯ್ ಫ್ರೆಂಡ್ ಮಾಡ್ಕೊಂಡ್ ಕೂಡಲೇ ಊರ್ ತುಂಬಾ ಯಾಕೆ ಹೇಳ್ಕೊಂತ ಅಡ್ಡಾಡ್ತೀರಿ? ಇವ ನನ್ ಬಾಯ್ ಫ್ರೆಂಡ್, ಇವ ನನ್ ಬಾಯ್ ಫ್ರೆಂಡ್ ಅಂತ ಹೇಳಿ. ನಾವು 4-5 ಹುಡುಗಿಯರ್ ಮೇಂಟೈನ್ ಮಾಡಿದ್ರು ಯಾರಿಗೂ ಗುರ್ತಾಗಲ್ದಂಗ್ ಮೇಂಟೈನ್ ಮಾಡಿರ್ತೇವೆ. ನನ್ನ ಗಂಡ ಬೆರಿಕಿ ಬೆರಿಕಿ ಅಂದರ ಕೊಡತಾನ ಬದುಕಿ. ಏಯವ್ವ ನನ್ನ ಗಂಡ ಬೆರಿಕಿ. ಬೇಬಿ, ಹಬ್ಬಕ್ಕ ನಿಂಗ್ ಸೀರೆ ಬೇಕೋ ಏನ್ ಚೂಡಿದಾರ್ ಬೇಕೋ? ಬಟ್ಟೆ ಹೋಗ್ಯವ್ರ ನೀವ, ನಿಮಗ್ ಹೋಗ್ಯಾಕ ಯಾವ್ದು ಈಸಿ ಅನ್ಸುತ್ತ ಅದನ್ನ ತಗೊಂಬರ್ರಿ. ಅಣ್ಣ, ಗವರ್ಮೆಂಟ್ ಜಾಬಿಗೆ ಪ್ರೈವೇಟ್ ಜಾಬಿಗೆ ಏನ್ ವ್ಯತ್ಯಾಸ ಅಣ್ಣ? ಪ್ರೈವೇಟ್ ಜಾಬ್ ಮಾಡ್ದಂದ್ರ ನಿನ್ನಿಂದ ಹುಡುಗಿ ಬರ್ತಾಳ, ಅದೇ ಗವರ್ಮೆಂಟ್ ಜಾಬ್ ಮಾಡಿದಲ್ಲ ಹುಡುಗಿ ಸಂಗಟ ಅವ್ರ ಅವನು ಬರ್ತಾಳ. ಪ್ರಿಯೇ, ಮಲಗಿದ್ದರೆ ಕನಸುಗಳನ್ನು ಕಳಿಸು, ಎಚ್ಚರವಿದ್ದರೆ ಸವಿ ನೆನಪುಗಳನ್ನು ಕಳಿಸು, ನಗುತ್ತಿದ್ದರೆ ಖುಷಿಯನ್ನು ಕಳಿಸು, ಅಳುತ್ತಿದ್ದರೆ ಕಣ್ಣೀರನ್ನು ಕಳಿಸು. ಹಾ, ಬಾಂಡೆ ತಿಕ್ಲತ್ತೀನಿ, ಮುಸುರಿ ನೀರು ಕಳಿಸ್ತೇನೆ. ಲೋಮೇಶ, ಎಲ್ಲಿ ಹೊಂಟ್ಯೋ? ಇಲ್ಲೇ ಚೌಕ್ಯಾಗ ಹೋಗಿ RMD ಮಾವ ತಗೊಂಬರಾಕ ಹೊಂಟೇನಿ. ಆ ಚೌಕಿ ಒಳಗ ಪೊಲೀಸರ್ ನಿಂತಾರ, ಹೋಗುವ ಮುಂದ ಹಗ್ಗೀಸ್ ಹಾಕೊಂಡ್ ಹೋಗು. ನಿಂಗ್ ಆಗಳ ಹೋದಾಗ ರಪ್ ರಿಪ್ ಬಡದಿರ್ಬೇಕಲ್ಲ ಹಂಗಾದ್ರ. ಫ್ರೆಂಡ್ಸ್, ಮಳೆ ಯಾರ್ಯಾರಿಗೆ ಈ ತರ ಮೋಸ ಮಾಡಿದೆ ಕಮೆಂಟ್ ಮಾಡಿ. ರಾತ್ರಿ ಪೂರ್ತಿ ರಪರಪರಪ ಅಂತ ಬರುತ್ತೆ, ಆದ್ರೆ ಕರೆಕ್ಟ್ ನಾವು ಸ್ಕೂಲ್ಗೆ ಹೋಗೋ ಟೈಮ್ ನೋಡ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಇವತ್ತು ನನಗೊಂದು ದೊಡ್ಡ ಮೋಸ ಆಗ್ಬಿಟ್ಟೈತಿ. ಹುಡುಗರ ಯಾರು ದಯಮಾಡಿ ಉದ್ದ ಕೂದಲ ಮಾತ್ರ ಬಿಡಕ್ ಹೋಗ್ಬೇಡ್ರಿ. ಇವತ್ತು ಆ ಕೂದಲ ನಂಬ್ಕೊಂಡು 10 ಕಿಲೋಮೀಟರ್ ನಡೆದ್ಬಿಟ್ಟೆ ನಾನು.